ಉದಯ ಟಿವಿಯ ನಿಮ್ಮ ನೆಚ್ಚಿನ ಎಲ್ಲಾ ಧಾರಾವಾಹಿಗಳನ್ನು ಪ್ರಸಾರವಾದ ತಕ್ಷಣವೇ ಫ್ರೀಯಾಗಿ ನೋಡಿ ಸನ್ ನೆಕ್ಸ್ಟ್ ಆಪ್ನಲ್ಲಿ. ಸನ್ ನೆಕ್ಸ್ಟ್ ಆಪ್ನ ಈಗಲೇ ಡೌನ್ಲೋಡ್ ಮಾಡಿ. ಇಂಥ ತಾಯಿ ನನಗಿದ್ದಿದ್ರೆ ನನ್ನ ಜೀವನ ಹೇಗಿರ್ತಿತ್ತು ಅಂತ ನಾನು ಎಷ್ಟೋ ಸಲ ಕನ್ಸು ಕಂಡಿದ್ದೀನಿ ಗೊತ್ತಾ. ಸೇವಂತಿ, ಸರಿ ಸೇವಂತಿ, ಆಗಿದಾಗೋಯ್ತು, ಬಾ ಮನೆಗೆ ಹೋಗೋಣ. ಎಲ್ಲಿಗತ್ತೆ? ಏ, ಇದೇನ್ ಹೇಗ್ ಕೇಳ್ತಿದ್ಯ? ನಮ್ಮನೆಗೆ ಅಂದ್ರೆ ನಿಮ್ಮನೆಗೆ ಹೋಗೋಣ ಬಾ. ಅತ್ತೆ, ಆ ಮನೆಯಲ್ಲಿ ನನ್ನಿಂದ ತಾನೇ ಸಮಸ್ಯೆ ಶುರುವಾಗಿದ್ದು, ನನ್ನಿಂದ ತಾನೇ ನೀವಿಷ್ಟು ದಿನ ಊಟ ಬಿಡೋ ಹಾಗಾಗಿದ್ದು. ನಾನು ದಟ್ಟಿ ಅತ್ತೆ, ದಟ್ಟಿ. ಅರ್ಜುನ್ ಸರ್ ತರ ಒಬ್ಬ ಒಳ್ಳೆ ತಾಯಿಗೆ ಒಂದೊಳ್ಳೆ ಕುಟುಂಬದಲ್ಲಿ ಹುಟ್ಟಿದ್ರೆ ನನಗೂ ಎಲ್ಲ ವಿಚಾರಗಳು ತಿಳಿತಿತ್ತು. ಆದ್ರೆ ನಾನೇನ್ ಮಾಡ್ಲಿ, ಹುಟ್ಟಿದಾಗಿಂದ ನಾನು ಅನಾಥೆಯಾಗಿ ಬೆಳೆದ್ಬಿಟ್ಟೆ. ನನ್ಗೆಷ್ಟು ಸಾಧ್ಯ ಆಗುತ್ತೋ ಅಷ್ಟು ಓದ್ದೆ. ಅದಕ್ಕೆ ಅವ್ರೆಲ್ಲರೂ ಸೇರಿ ನನ್ನ ಅಷ್ಟು ಸುಲಭವಾಗಿ ಯಾಮಾರಿಸ್ಬಿಟ್ರು. ನಿಮ್ ಕುಟುಂಬಕ್ಕೆ ಸೇರ್ಬೇಕಾಗಿರೋ ಆಸ್ತಿನ ಕಳ್ಕೊಂಡ್ ಬಂದಿರೋ ನನಗೆ ಮತ್ತೆ ಆ ಮನೆಗೆ ಬಂದು ಬಾಳು ಯೋಗ್ಯತೆ ನನಗಿಲ್ಲ ಅಂತೆ. ದಯವಿಟ್ಟು ನನ್ನ ಕ್ಷಮಿಸಿ, ಬಾಡಿಗೆ ನನ್ನ ಬಿಟ್ಬಿಡಿ. ಒಂದಂತೂ ಸತ್ಯ, ನಾನ್ ಕಾಣ್ಲಿಲ್ಲ ಅಂದ್ರೆ ನೀವು ಅರ್ಜುನ್ ಸರ್ನ ಬಿಟ್ರೆ ಬೇರೆ ಯಾರು ನನ್ನ ಹುಡುಕ್ತಾರೆ ಹೇಳಿ? ಈ ಪ್ರಪಂಚದಲ್ಲಿ ನಂದು ಅಂತ ಏನೂ ಇಲ್ಲ ಅತ್ತೆ. ಅಷ್ಟೇ ಯಾಕೆ, ಸೇವಂತಿ ಅನ್ನೋ ಹೆಸರು ಕೂಡ ನಂದಲ್ಲ. ಅಯ್ಯೋ, ನಾನು ಯಾರು, ನನ್ನ ಹೆಸರೇನು, ನನ್ನ ಈ ಪ್ರಪಂಚಕ್ಕೆ ಯಾರು ಕರ್ಕೊಂಡು ಬಂದ್ರು ಅನ್ನೋದು ಗೊತ್ತಿಲ್ಲ. ಆದ್ರೆ ಒಂದಂತೂ ನಿಜ ಅತ್ತೆ, ಇಷ್ಟು ದಿನ ನಿಮ್ಮ ಮನೆಯಲ್ಲಿ ಪಟ್ಟ ಸಂತೋಷಕ್ಕೆ ಪಾರಾನೇ ಇಲ್ಲ. ಅರ್ಜುನ್ ಸರ್, ನೀವು ನನಗೆ ತೋರಿಸಿರೋ ಪ್ರೀತಿ ಸಮುದ್ರಕ್ಕಿಂತ ಆಳವಾಗಿರೋದು. ಈ ಸಂತೋಷನೆಲ್ಲ ಸ್ವಲ್ಪ ದಿನಗಳಲ್ಲೇ ಅನುಭವಿಸ್ಬಿಟ್ಟೆ. ನನಗಷ್ಟೇ ಸಾಕು, ಅಷ್ಟೇ ಸಾಕು. ಸೇವಂತಿ, ಸೇವಂತಿ ಅನ್ನೋಳು ನಿಮ್ ಜೀವನದಲ್ಲಿ ಬಂದಿದ್ಲು ಅನ್ನೋದನ್ನೇ ಮರೆತು ಬಿಡಿಯತ್ತೆ. ಅರ್ಜುನ್ ಸರ್, ಅತ್ತನ ಕರ್ಕೊಂಡು ಹೋಗಿ. ಸೇವಂತಿ, ಅವ್ರನ್ನ ಚೆನ್ನಾಗಿ ನೋಡ್ಕೊಳ್ಳಿ ಸರ್. ತಾಯಿನ ತುಂಬಾ ಪ್ರೀತಿಸೋರು ಹೆಂಡತಿನ ಅಷ್ಟೇ ಪ್ರೀತಿಸ್ತಾರೆ ಅಂತ ಹೇಳ್ತಾರೆ, ಅದು ನನ್ನ ವಿಷಯದಲ್ಲಿ ನಿಜನೇ ಸರ್. ಆದ್ರೆ ಆ ಪ್ರೀತಿ ಸುಖನ ಅನುಭವಿಸಕ್ಕೆ ಯೋಗ್ಯತೆ ಇರಬೇಕು ಸರ್. ಆದ್ರೆ ಆ ಯೋಗ್ಯತೆ ನನಗಿಲ್ಲ. ನಾನು ಮತ್ತೆ ಆ ಮನೆಗೆ ಬಂದ್ರೆ ಏನಾದರೂ ಒಂದು ಸಮಸ್ಯೆ ಸೃಷ್ಟಿ ಆಗೇ ಆಗುತ್ತೆ. ಅದಕ್ಕೆ ಸರ್ ನಾನು ಬರಲ್ಲ. ಅದಕ್ಕೆ ಸರ್ ನೀವು ಅತ್ತೆನ ಮನೆಗೆ ಕರ್ಕೊಂಡು ಹೋಗಿ. ಅತ್ತೆ, ನೀವು ದಯವಿಟ್ಟು ಹೋಗಿ ಅತ್ತೆ, ನಾನೆಲ್ಲೂ ಬರಲ್ಲ. ಏಯ್ ಸೇವಂತಿ, ಏನ್ ಹೇಳ್ತಿದ್ಯ ನೀನು? ನೀನ್ ಯಾವ ತಪ್ಪು ಮಾಡಿಲ್ಲ, ಇದಕ್ಕೆಲ್ಲ ಯಾರ್ ಕಾರಣ ಅಂತ ಗೊತ್ತಾಯ್ತು. ಅವರನ್ನ ಅರೆಸ್ಟ್ ಮಾಡಿಸೋದಷ್ಟೇ ಬಾಕಿ ಇರೋದು. ಇವಾಗ ಮನೆಗೆ ಬಾ ಸೇವಂತಿ, ಪ್ಲೀಸ್ ಸೇವಂತಿ. ಸೇವಂತಿ, ನೋಡ್ ಸೇವಂತಿ, ನೀನ್ ಬರಲ್ಲ ಅಂದ ಮಾತ್ರಕ್ಕೆ ನಾವು ನೀನ ಇಲ್ಲಿ ಬಿಟ್ಟು ಹೋಗ್ತೀವಾ? ನೋಡು, ನೀನ್ ಮನೆಗೆ ಬರ್ಲಿಲ್ಲ ಅಂದ್ರೆ ನಾನು ಹೋಗಲ್ಲ, ನಾನು ಹೋಗ್ಲಿಲ್ಲ ಅಂದ್ರೆ ಅಮ್ಮ ಬರಲ್ಲ. ಇದ್ ನಿಂಗೆ ಸರಿ ಅನ್ಸುತ್ತ? ಸೇವಂತಿ, ಇದು ನೀನ್ ಇಲ್ದಿರೋ ಮನೆಗೆ ನಾನು ಹೋಗಿ ಏನ್ ಮಾಡ್ಲಿ? ನೋಡು, ಸಮಸ್ಯೆ ಎಲ್ಲ ಸಾಲ್ವ್ ಆಯ್ತು, ಮನೆಗೆ ಹೋಗೋಣ ಬಾ. ನನಗ್ ಗೊತ್ತು ನೀನ್ ತುಂಬಾ ಹೊತ್ತಿಂದ ಏನು ತಿಂದಿಲ್ಲ, ಬಾ ಏನಾದ್ರು ತಿನ್ನೋಣ. ಸೇವಂತಿ ಸರ್, ಬರೀ ನಾನ್ ತಿಂದಿಲ್ಲ ಅಂತ ಯಾಕೆ ಹೇಳ್ತಿದ್ದೀರಾ? ನೀವು ತಿಂದಿಲ್ಲ ಅಂತ ಹೇಳಿ, ಅತ್ತೆ ತಿಂದಿಲ್ಲ ಅಂತ ನೀವು, ನೀವು ತಿಂದಿಲ್ಲ ಅಂತ ನಾನು, ಎಲ್ರು ಉಪವಾಸ ಇದೀವಿ. ಇದೇ ಸರ್, ಇದೇ ನಮ್ ಕುಟುಂಬದ ಬಲ. ಇಂತ ಒಳ್ಳೆ ಕುಟುಂಬಕ್ಕೆ ನನಗಿಂತ ಒಳ್ಳೆ ಸೊಸೆ ಸಿಕ್ಕಿದ್ರೆ ತುಂಬಾ ಚೆನ್ನಾಗಿರ್ತಿತ್ತು. ಸಾಕು ಸುಮ್ನೆ ಇರು ಸೇವಂತಿ, ನಾನು ಹುಡುಕಿದ್ರು ಇಂಥ ಸೊಸೆ ಸಿಗ್ತಾ ಇರ್ಲಿಲ್ಲ.
ಸುಮ್ನೆ ಮಾತಾಡ್ಬೇಡ ನೀನು, ಬಾ ಹೋಗೋಣ. ಅರ್ಜುನ ನೀನಾದ್ರೂ ಹೇಳೋ. ಬಾ ಸೇವಂತಿ. ಅಮ್ಮ, ಅರ್ಜುನ ತಗೋತೀನು. ಅತ್ತೆ ನನಗ್ ತಿನ್ಸಲ್ವಾ? ಸೇವಂತಿ ನೀನು ಕೊಡದೆ ಇರ್ತೀನ. ಇಲ್ಲಿ ಆ ಮಾಡು. ಅರ್ಜುನ ಸಾಕ್ಷಿ, ನನ್ನ ಪ್ರಕಾರ ಈ ಸತಿಯ ಸೇವಂತಿ ಖಂಡಿತ ವಾಪಸ್ ಬರಲ್ಲ. ಅಷ್ಟೇ ಅಲ್ಲ, ಅವಳು ಯಾರ ಕೈಗೂ ಸಿಗೋದಿಲ್ಲ. ಹೇಗೆ ಅಂದ್ರೆ, ಮೊನ್ನೆ ಮೊನ್ನೆ ತಾನೇ ಸೂಸೈಡ್ ಮಾಡ್ಕೊಳಕಂತ ಹೋಗಿದ್ಲು, ಮರ್ತ್ ಬಿಟ್ಟಿ ಅದನ್ನ. ನಮ್ ಕಾಟ ಸಾಕು ಸಾಕು ಅನ್ಸಿ ಜೀವ ಬಿಡಕ್ ರೆಡಿ ಆದವಳು, ಮತ್ತೆ ಯಾವ ಮುಖ ಹೊತ್ಕೊಂಡು ಇಲ್ಲಿಗೆ ಬರ್ತಾಳೆ ಹೇಳು. ನಾನು ಏನ್ ಹೇಳ್ದೆ ನಿನ್ಗೆ, ದೇವ್ರಾಣೆ ಸೇವಂತಿಯವ್ರ ಕೈಗೆ ಸಿಗಲ್ಲ ಅಂತ ತಾನೆ? ಇವಾಗ ನೋಡು, ತಾಯಿ ಮಗ ಇಬ್ರೆ ಹ್ಯಾಪ್ ಮೊರೆ ಹಾಕೊಂಡು ಬರ್ತಾ ಇದ್ದಾರೆ. ಸಾರಿ, ನಿನಗಲ್ಲ ಸಾಕ್ಷಿ, ಹಾಳಾದವಳು ಮತ್ತೆ ಒಕ್ಕಿಸ್ಕೊಂಡ್ಬಿಟ್ಲು. ಸರಿ ಇರು, ನಾನು ಹಿಂಗೆ ಆಮೇಲೆ ಕಾಲ್ ಮಾಡ್ತೀನಿ. ಅಜ್ಜಿ, ಅಜ್ಜಿ ಎಲ್ಲಿದ್ದೀರಾ? ಏನನು ಅಜ್ಜಿ, ಆ ಶನಿ ಮನೆ ಬಿಟ್ಟು ತಲುಪೋಯ್ತು, ಇನ್ನು ನಾವೆಲ್ಲ ಆರಾಮಾಗಿರ್ಬೋದು ಅಂತ ನೀವು ಹೇಳಿದ್ರಿ ಅಲ್ವಾ? ಹೌದು. ಅದು ಸುಳ್ಳಾಯ್ತು ಅಜ್ಜಿ, ಅವಳ ಅದೆಲ್ಲಿದ್ಲೋ ಏನೋ, ಅರ್ಜುನ್ ಮಾವ ಅವಳ ಕರ್ಕೊಂಡ್ಬರ್ತಿದ್ದಾರೆ. ಹೌದಾ, ನಿಜನಾ? ಹೌದು ಅಜ್ಜಿ, ಅಲ್ಲೋಡಿ ಬರ್ತಿದ್ದಾರೆ. ಪೀಡ್ ಅನ್ಬಿಟ್ಟು ಒಂದು ಕ್ಷಣನೂ ಇರೋದಿಲ್ಲ ಇವನು, ಅವಳು ಸರಿಗಿಟ್ಕೊಂಡು ಹಿಂದೆನೇ ಸುತ್ತಾ ಇರ್ತಾನೆ. ಅದಕ್ಕೆ ಕರ್ಕೊಂಡ್ ಬಂದಿದ್ದಾನೆ. ಅತ್ತೆಯವರೇ, ಹೆಡದ್ಮೇಲೆ ನೋಣ ದೂರ ಓಡಿಸಕ್ಕಾಗುತ್ತೆಯೇ? ಭೂಮಿ ಮೇಲಲ್ಲ, ಪಾತಾಡದಲ್ಲಿದ್ರು ಆಕಾಶ ಹಾರಿದ್ರು ಅವ್ರು ಬಿಡೋನಲ್ಲ, ಏತಾಕೊಂಡ್ ಬರ್ತಿದ್ದಾನೆ ನೋಡಿ. ಹೆಂಡತಿ ಗುಲಮ್ಮ, ಹೆಂಡತಿ ಗುಲಮ್ಮ. ಸೇವಂತಿ ಒಂದ್ ನಿಮಿಷ ನೀವಿಲ್ಲೇ ನಿಂತ್ಕೊಳ್ಳಿ. ಬಂದೆ ಅತ್ತೆ, ನನ್ ಸೊಸೆ ಸಿಕ್ಬಿಟ್ಲು, ಅವಳಿಗೆ ಆರತಿ ಮಾಡಿ ಒಳಗ್ ಕರ್ಕೊಳ್ಳೋಣ ಅಂತ ಅಲ್ಲೇ ನಿಲ್ಲೋಕ್ ಹೇಳಿದೀನಿ. ನಾನ್ ಹೋಗಿ ಆರತಿ ತಟ್ಟೆ ತಂದ್ಬಿಡ್ತೀನಿ. ಮಹಾರಾಣಿ, ನಗರ ಸಂಚಾರ ಮಾಡ್ಕೊಂಡು ಪ್ರಜೆಗಳ ಯೋಗಕ್ಷೇಮ ವಿಚಾರಿಸ್ಕೊಂಡು ಇಡೀ ರಾಜ್ಯದ ಕ್ಷೇಮ ವಿಚಾರಿಸ್ಕೊಂಡು ದೊಡ್ಡ
ಎಷ್ಟು ಸಾಧನೆ ಮಾಡ್ಕೊಂಡು ಬಂದಿದ್ದಾಳಲ್ಲ, ಅದಕ್ಕೆ ನನ್ನ ಸೊಸೆ ಆರತಿ ಮಾಡಿ ಅವಳನ್ನ ಒಳಗಡೆ ಕರ್ಕೋಬೇಕು ಅಂತ ತಕ್ಕ ತಕ್ಕ ಅಂತ ಕುಣಿತಾ ಇದ್ದಾಳೆ.